हाय फ्रेंड्स, ये मेरा लेमन ग्राफ्टिंग है। ये बांधे कर अक्का ने उनका गार्डन पे मैं किया हूँ। आप देख सकते कितनी ओरदंडली उर्दू है, उसको हाई स्कूल के अपोजिट उनका गार्डन है। आप देख सकते कितना बड़ा साइज का है ये। आप जल्दी आप इसको फल मिलेगा। आप देख सकते हैं उसका रूट्स। ಇದು ಓಲ್ಡ್ ದಾಂಡೇಲಿಯ ಬಾಂದೇಕರ್ ಕಂಪೌಂಡ್, ಕ್ಲಬ್ ರೋಡ್, ಉರ್ದು ಹೈಸ್ಕೂಲ್ ಎದುರುಗಡೆ ಇದೆ. ಪಂಡಿತ್ ಚಂದ್ರಶೇಖರ್ ಮ್ಯೂಸಿಕ್ ಸರ್ ಅವರು ನಮ್ಮ ಲಿಂಬು ಗಿಡಕ್ಕೆ ಗ್ರಾಫ್ಟಿಂಗ್ ಮಾಡಿದ್ದಾರೆ. ತಮ್ಮ ಹಿತ್ತಲಲ್ಲಿ ಯಾವುದೇ ಗಿಡ ಇದ್ದರೂ ಸಹಿತ ಈ ಥರ ಗ್ರಾಫ್ಟಿಂಗ್ ಮಾಡಿ ಹಚ್ಚಿಬಿಟ್ರೆ ನಿಮಗೆ ಅದೇ ಸಣ್ಣ ಇರಬೇಕಾದ್ರೆ ಅದು ಬೀಜ ಹಾಕಿ ದೊಡ್ಡದಾಗೋ ತನಕ, ಫಲ ಕೊಡೋ ತನಕ 5-6 ವರ್ಷ ಹೋಗ್ತದೆ. ಆದರೆ ಇದು ನಾವೇ ಎಷ್ಟು ದೊಡ್ಡ ಗಿಡ ಮಾಡಿದ್ದಾರೆ ನೋಡ್ರಿ, ಗ್ರಾಫ್ಟಿಂಗ್ ಬೇರು ಸಹಿತ ಚೆನ್ನಾಗಿ ಬಂದಿದೆ. ಸೊ ಇದು 6 ತಿಂಗಳಲ್ಲಿ ಒಳ್ಳೆ ಹಣ್ಣುಗಳನ್ನು ಮೇಲೆ ಲಿಂಬು ಸಹಿತ ಆಗಿದೆ. ಅಷ್ಟು ದೊಡ್ಡ ಗಿಡಕ್ಕೆ ಅವರು ಗ್ರಾಫ್ಟಿಂಗ್ ಮಾಡಿ ಇಲ್ಲಿ ನೆಟ್ಟಿದ್ದಾರೆ. हाय फ्रेंड्स, ये मेरा लेमन बहुत बड़ा लेमन ग्राफ्टिंग है, उसी को किया हूँ। बड़ा बहुत बड़ा बेंच है इधर ओल्ड अंडली में, हिंदी हाई स्कूल, उर्दू हाई स्कूल के सामने बांदेकर का उनका गार्डन पे मैं किया हूँ। आप देख सकते हैं मैं ऑलरेडी लेमन भी हो चुके हैं, लिंबू भी हो चुके हैं। हाय फ्रेंड्स, इधर नानो ओल्ड अंडली है ಬಾಂದೇಕರ್ ಅವರ ಗಾರ್ಡನ್ದಲ್ಲಿ ಅಂದರೆ ಉರ್ದು ಹೈಸ್ಕೂಲ್ ಅಪೋಜಿಟ್, ಸರ್ಕಾರಿ ಉರ್ದು ಹೈಸ್ಕೂಲ್ ಅಪೋಜಿಟ್ ಇವರ ಗಾರ್ಡನ್ದಲ್ಲಿ, ಬಾಂದೇಕರ್ ಅವರ ಗಾರ್ಡನ್ದಲ್ಲಿ ನಾನು ಈ ದೊಡ್ಡ ಲಿಂಬು ಗಿಡದ ಒಂದು ಗ್ರಾಫ್ಟ್ ಮಾಡಿದ್ದೀನಿ. ತಾವು ನೋಡ್ಬೋದು ಆಲ್ರೆಡಿ ಅಲ್ಲಿ ಲಿಂಬು ಆಗ್ತಾ ಇದೆ. ಕಸಿ ಮಾಡಿದ ಗಿಡಗಳು ಭಾಳ ಫಲ ಕೊಡ್ತವೆ. ತಾವು ತಮ್ಮ ಗಾರ್ಡನಲ್ಲಿ ತೋಟದಲ್ಲಿ ಮಾಡಿ ಹೆಚ್ಚಿನ ಲಾಭ ಪಡೀಬೋದು.